ಸನ್ನಿ ಲಿಯೋನ್ ಅಂತೂ ವರ್ಷ ಪೂರ್ತಿ ಬರೀ ಸದ್ದು ಮಾಡ್ಕೊಂಡೆ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಅಷ್ಟೇ ಅಲ್ಲ ರೀ, ವರ್ಷಾಂತ್ಯದಲ್ಲೂ ಸಹ ಬೆಂಗಳೂರಿನಲ್ಲಿ ಸನ್ನಿಯದೇ ಸುದ್ದಿಯಾಗಿದೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಸನ್ನಿ ಲಿಯೋನ್. ಚಿತ್ರಗಳ ಸುಂದರಿ, ಮಾದಕ ನಟಿ ಅಂತೆಲ್ಲ ಫೇಮಸ್ ಆಗಿರುವ ನಟಿ ಸನ್ನಿ ಲಿಯೋನ್ ಗೂಗಲ್ ನಲ್ಲೂ ನಂಬರ್ ಪಟ್ಟವನ್ನು ಪಡೆದುಕೊಂಡಿದ್ದಾರೆ. ಈ ವರ್ಷ ಎಲ್ಲಾ ಜನರು ಸಹ ಗೂಗಲ್ ನಲ್ಲಿ ಅತಿ ಹೆಚ್ಚಾಗಿ ಸನ್ನಿ ಲಿಯೋನ್ ಬಗ್ಗೆನೆ ಚರ್ಚೆ ಮಾಡ್ತಿದಾರಂತೆ. ಇಷ್ಟೆಲ್ಲ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡಿರ್ತಕ್ಕಂತಹ ಈ ನಟಿ ಈಗ ಬಾಹುಬಲಿಯ ನಾಯಕಿಯನ್ನ ಹಿಂದಿಕ್ಕಿದ್ದಾರಂತೆ. ಎಸ್, ಬಾಹುಬಲಿ ನೋಡಿ ವಾವ್, ನಾಯಕಿ ಅಂದ್ರೆ ಹಿಂಗಿರ್ಬೇಕು ಅಂತಿದ್ದ ಪ್ರೇಕ್ಷಕರಿಗೆ ಆಶ್ಚರ್ಯವಾಗುವಂತೆ ಸನ್ನಿ ಲಿಯೋನ್ ಮಾಡಿದ್ದಾರೆ. ಅನುಷ್ಕಾ ಶೆಟ್ಟಿನ ಓವರ್ಟೇಕ್ ಮಾಡುವಂತ ಕೆಲಸನ ಸನ್ನಿ ಲಿಯೋನ್ ಏನ್ ಮಾಡಿದರೆ ಅಂತೀರಾ? ನಾನ್ ಹೇಳ್ತೀನಿ ಕೇಳಿ. ಮಾದಕ ನಟಿ ಸನ್ನಿ ಲಿಯೋನ್ ತನ್ನ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿದ್ದಾರಂತೆ. ದಿನೇ ದಿನೇ ಸನ್ನಿ ಲಿಯೋನ್ ಅವರಿಗೆ ಸಿನಿಮಾಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತಿರೋದು ಹೆಚ್ಚಾಗ್ತಾನೆ ಇದೆ. ಈಗ ಸನ್ನಿ ಲಿಯೋನ್ ಟಾಲಿವುಡ್ ನಟಿಯಾದ ಅನುಷ್ಕಾ ಶೆಟ್ಟಿಗಿಂತ ಹೆಚ್ಚಿನ ಸಂಭಾವನೆ ಪಡೆದಿದ್ದಾರಂತೆ. ಸೌತ್ ಸಿನಿಮಾ ರಂಗದಲ್ಲಿ ಸನ್ನಿ ಲಿಯೋನ್ ರನ್ನು ನಾಯಕಿ ಮಾಡಲು ನಿರ್ಮಾಪಕರೊಬ್ಬರು ಸಂಪರ್ಕ ಮಾಡಿದ್ದಾರೆ. ಆಗ ಸನ್ನಿ ಟ್ಯಾಕ್ಸ್ ಎಲ್ಲ ಸೇರಿ 3.5 ಕೋಟಿ ಸಂಭಾವನೆಯನ್ನ ಡಿಮ್ಯಾಂಡ್ ಮಾಡಿದ್ದಾರಂತೆ ರೀ. ಬಾಹುಬಲಿ ಚಿತ್ರದಲ್ಲಿ ಅನುಷ್ಕಾ ನಟನೆ ಮಾಡೋದಕ್ಕೆ 2.5 ಕೋಟಿ ಕೇಳಿದ್ರು. ಆದ್ರೆ ಸನ್ನಿ ಈಗ ಅನುಷ್ಕಾಗಿಂತ ಹೆಚ್ಚು ಹಣ ಪಡೆದು 4 ಭಾಷೆಯಲ್ಲಿ ತೆರೆಗೆ ಬರಲಿರುವ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಸದ್ಯ ಸನ್ನಿ ಲಿಯೋನ್ 3.5 ಕೋಟಿ ಸಂಭಾವನೆ ಕೇಳಿರುವ ಸಿನಿಮಾದ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿಯನ್ನ ಸಹ ಬಿಟ್ಕೊಟ್ಟಿಲ್ಲ. ಆದ್ರೆ ಚಿತ್ರದಲ್ಲಿ ಮಾತ್ರ 18ನೇ ಶತಮಾನದ ರಾಜಕುಮಾರಿ ಪಾತ್ರದಲ್ಲಿ ಸನ್ನಿ ಲಿಯೋನ್ ಅಭಿನಯಿಸಿದ್ದಾರೆ. ಇದೊಂದೇ ಕಾರಣದಿಂದ ಅನುಷ್ಕಾ ಬಾಹುಬಲಿ ಚಿತ್ರದಲ್ಲಿ ಪಡೆದ ಸಂಭಾವನೆಗಿಂತಲೂ ಹೆಚ್ಚಿನ ಹಣವನ್ನ ಕೇಳ್ತಿದ್ದಾರೆ. ಹಾಗೇನೆ ಈ ಚಿತ್ರ ಫೆಬ್ರವರಿಯಲ್ಲಿ ಸೆಟ್ಟಿಗೆ ಇರ್ತಿದೆ. ಈ ಚಿತ್ರದ ಮೂಲಕ ನೀಲಿ ಸಿನಿಮಾಗಳ ನಟಿ ಎನ್ನುವ ಹಣೆಪಟ್ಟನ್ನ ಕಿತ್ತು ಹಾಕಲಿದ್ದಾರಂತೆ ಸನ್ನಿ ಲಿಯೋನ್. ಮತ್ತಷ್ಟು ಮುಂದಿನ ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡದಲೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮ್ ಬೀಟ್ ಕನ್ನಡ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮ್ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮ್ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.